ನಮಸ್ಕಾರ ಪ್ರಿಯ ವೀಕ್ಷಕರೇ ಇವಾಗ ಮತ್ತೆ ನೀವು ಕೇಳ್ತಿದ್ದೀರಾ ಅನ್ನೋದಕ್ಕಾಗಿ ಅಂಗಡಿ ವ್ಯಾಪಾರದ್ದು ನಾನು ಇನ್ನೂ ತುಂಬ ಹಾಕ್ತೀನಿ ಇವಾಗ ನೀವು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ವ್ಯಾಪಾರಕ್ಕೆ ನೀವು ಹಾಕಿ ಮೇಡಮ್ ಅಂತ ಕೇಳ್ತಿದ್ದೀರಾ ಇವಾಗ ನಮ್ಗೆ ಇದೆ ನಾವು ವ್ಯವಹಾರ ನೀವು ಬರೆದಿರೋ ಅಂಥ ಯಂತ್ರಗಳು ಮಾಡಿ ನಮಗೆ ತುಂಬ ಒಳ್ಳೆಯದಾಗಿದೆ ನೀವು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಹಾಕಿ ಅಂತ ಕೇಳ್ತಾಯಿದ್ದೀರಾ ಆಯಿತು ನಾನು ಇದ್ದೀನಿ ನಿಮ್ಗೆ ಯಾರು ಯಾವ ರೀತಿ ಕೇಳ್ತೀರೋ ಅದರಂತೆ ನಾನು ಹಾಕ್ತೀನಿ ಅಂತ ಅಂತೇಳಿದ್ದೀನಿ ನಾನು ಇವಾಗ ನೋಡಿ ಇವಾಗ ಹಾಕಿದ್ದೀನಿ ಇದು ಎರಡು ಯಂತ್ರ ನೀವು ಎರಡು ಯಂತ್ರನ ಈ ರೀತಿಯಾಗಿ ನೀವು ಬರ್ಕೋಬೇಕು ಎರಡು ಯಂತ್ರನ ನೀವು ಬರೀಬೇಕಾದ್ರೆ ನೀವು ಮತ್ತೆ ನೀವು ಒಂದು ಒಳ್ಳೆಯ ದಿವಸದಲ್ಲಿ ಎರಡು ಯಂತ್ರಗಳ್ನ ನೀವು ಬರ್ಕೋಬೇಕು ಎರಡು ಯಂತ್ರನೂ ಬರೆಯುವಾಗ ನೀವು ನೀವು ಒಳ್ಳೆಯ ಸಮಯ ಅಂದರೆ ಒಂದು ಒಳ್ಳೆ ಇದು ಪುಷ್ಯ ನಕ್ಷತ್ರದಲ್ಲೋ ಮತ್ತು ಅಶ್ವಿನಿ ನಕ್ಷತ್ರದಲ್ಲೋ ಮೂಲ ನಕ್ಷತ್ರದಲ್ಲೋ ಇಂಥ ಒಳ್ಳೆಯ ನಕ್ಷತ್ರದಲ್ಲಿ ನೀವು ಯಂತ್ರನ ಬರ್ಕೊಂಡು ಒಂದು ಬಿಳಿ ಪೇಪರ್ ಮೇಲೆ ನೀವು ಈ ಯಂತ್ರನ ಬರಿಬೇಕು ಎರಡು ಯಂತ್ರನ ದೊ ಮೇಲೊಂದು ಕೆಳಗೊಂದಿದೆ ನೋಡಿ ಆ ಎರಡು ಯಂತ್ರನೂ ಬರ್ಕೋಬೇಕು ಎರಡು ಯಂತ್ರನ ಬರೆದುಬಿಟ್ಟು ಇದಕ್ಕೆ ಪೂಜೆ ಮಾಡಬೇಕು ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಇಟ್ಟು ಇಟ್ಟಾದ ನಂತರ ಎರಡು ಯಂತ್ರಗಳನ್ನ ಸುತ್ತಬೇಕು ಎರಡು ಯಂತ್ರಗಳ್ನ ಸುತ್ತಿಬಿಟ್ಟು ಒಂದು ದಾರ ಕಟ್ಟಬೇಕು ದಾರ ಕಟ್ಟಾದ ನಂತರ ಒಂದು ಯಂತ್ರನ ಜೇನುತುಪ್ಪದಲ್ಲಿಡಬೇಕು ಇಡಬೇಕು ಇನ್ನೊಂದು ಯಂತ್ರನ ಸಕ್ಕರೆ ಒಳಗಿಡಬೇಕು ಇಡಬೇಕು ಎತ್ತರ ನಾವು ಸಕ್ಕರೆನಲ್ಲಿ ಒಂದು ದಿವಸ ಅಲ್ಲೇ ಇಡಬೇಕು ಮಾರನೇ ದಿವಸಕ್ಕೆ ನೀವು ಆ ಗಿಡ ಈ ಆ ಸಕ್ಕರೆನೆಯಲ್ಲಿರೋದು ಜೇನುತುಪ್ಪದಲ್ಲಿರೋದನ್ನು ತೆಗೆದುಬಿಟ್ಟು ಅದನ್ನು ತಗೊಂಡೋಗಿ ಒಂದು ದಾಳಿಂಬ್ರೆ ಗಿಡಕ್ಕೆ ಕಟ್ಟಬೇಕು ಏನಂತ ನೀವು ಕಟ್ಟುತ್ತಿದ್ದೀರಾ ನಮ್ಮ ಅಂಗಡಿ ವ್ಯಾಪಾರ ಅದು ವೃದ್ಧಿ ಆಗಬೇಕು ಈ ನೀವು ಆ ವೃಕ್ಷದಲ್ಲಿ ಯಾವ ರೀತಿಯಾಗಿ ಬಿಡ್ತಾವೋ ಆ ರೀತಿಯಾಗಿ ನಮ್ಮ ಸ್ಥಳದಲ್ಲಿ ನಮಗೆ ಸಂಪೂರ್ಣವಾದಂಥ ಜನ ಆಕರ್ಷಣೆ ಆಗಬೇಕು ಧನ ಆಕರ್ಷಣೆ ಆಗಬೇಕು ಜನ ವಶೀಕರಣ ಆಗಬೇಕು ಅಂದ್ಬಿಟ್ಟು ದನ ಆಕರ್ಷಣೆ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಒಂದು ಯಂತ್ರನ ಇದು ಜೇನು ತುಪ್ಪದಲ್ಲಿ ಇರೋದು ಸಕ್ಕರೆನಲ್ಲಿ ಎರಡೂ ತೊಗೊಂಡೋಗಿ ಒಂದು ದಿವಸ ಅದನ್ನು ಜೇನುತುಪ್ಪದಲ್ಲಿ ಸಕ್ಕರೆಯಲ್ಲಿ ಇಟ್ಟುಬಿಟ್ಟಿರ್ತೀರ ಮಾರನೇ ದಿವ್ಸಕ್ಕೆ ತಗೊಂಡೋಗಿ ಅದನ್ನು ಒಂದು ದಾಳಿಂಬ್ರೆ ಗಿಡಕ್ಕೆ ತಗೊಂಡೋಗಿ ಒಂದು ದೊಡ್ಡ ಗಿಡ ಆಗಬೇಕು ಆ ದಾಳಿಂಬೆ ಒಳ್ಳೆ ಕಾಯಿಗಳು ಬಿಟ್ಟಿರಬೇಕು ಅದನ್ನು ಆ ಬಿಟ್ಟಿರೋಂಥ ಕಾ ಗಿಡಕ್ಕೆ ನೀವು ಎರಡು ಯಂತ್ರನೂ ಕಟ್ಬಿಟ್ಟು ಬರಬೇಕು ಕಟ್ಬಿಟ್ಟು ನೀವು ನನಗೆ ವೃದ್ಧಿ ಆಗಬೇಕು ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಹೇಳ್ಬಿಟ್ಟು ನೀವು ಬರಬೇಕು ಇದರಿಂದ ನಿಮಗೆ ಎಲ್ಲ ರೀತಿಯವೂ ನಿಮಗೆ ಸಿದ್ಧಿ ಆಗುತ್ತೆ ವ್ಯಾಪಾರ ಹೆಚ್ಚುತ್ತೆ ಮತ್ತು ನೀವು ಯಾವ ರೀತಿ ಏನು ಕೋರ್ಕೊಂಡು ಮಾಡ್ತೀರೋ ಆ ಕೆಲಸ ನಿಮ್ಗೆ ಸಿದ್ಧಿ ಆಗುತ್ತೆ ಪ್ರಿಯ ವೀಕ್ಷಕರೇ ಅಂಗಡಿ ವ್ಯಾಪಾರದಲ್ಲಿ ನೀವು ಸಮೃದ್ಧಿಯಾಗಿ ನಡೀತೈತೆ ಇದನ್ನು ಒಂದು ರೀತಿ ಮಾಡಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿದ್ದಾವೆ ನಾನು ಒಂದೊಂದು ಒಂದೊಂದು ರೀತಿಯಲ್ಲಿ ನಿಮಗೆ ಕೊಡ್ತಾ ಹಾಕ್ತಾ ಇದ್ದೀನಿ ನೀವು ಇದನ್ನ ಮಾಡಿಕೊಂಡು ಯಾವುದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ನನಗೆ ಹೇಳಬೇಕು ನೀವು ಸಿಮ್ ಸುಮ್ಮನೆ ಮಾಡಿಕೊಂಡು ಇನ್ನೂ ಹಾಕಿ ಹಾಕಿ ಅನ್ನಬಾರ್ದು ನಿಮ್ಗೆ ಯಾವ ರೀತಿ ಯಾವ ಯಂತ್ರನ ಮಾಡಿ ನಿಮ್ಗೆ ಒಳ್ಳೇದಾಗಿದೆ ಅಂತ ನೀವು ಹೇಳಿದ್ರೆ ನಾನು ಇನ್ನೂ ಬೇರೆ ರೀತಿಯಲ್ಲಿ ಹಾಕ್ತೀನಿ ಇನ್ನೂ ಹಾಕಿ ಇನ್ನೂ ಹಾಕಿ ಅಂದರೆ ಇದು ಒಂಥರ ಅತಿ ಆಸೆ ಆಗೋಗ್ಬಿಡುತ್ತೆ ಒಂಥರ ಇದು ನೋಡೋಣವಾ ಇದನ್ನು ನೋಡೋಣವಾ ಅನ್ನೋ ಥರ ಒಂದು ಇದಾಗುತ್ತೆ ಹಂಗಾಗಬಾರ್ದು ನಿಮಗೆ ಯಾವ ಯಾವ ಯಂತ್ರದಿಂದ ನಿಮಗೆ ಒಳ್ಳೆದಾಗಿದೆ ಅಂತ ನೀವು ನನಗೆ ಹೇಳಿದ್ರೆ ಅಲ್ಲಿ ಅವಾಗ ನಾನು ಅಂಥ ರೀತಿಯಲ್ಲಿ ಇರುವಂತ ಯಂತ್ರಗಳು ಹಾಕ್ತೀನಿ ಇನ್ನೂ ಬೇರೆ ಹಾಕಿ ಇನ್ನೂ ಬೇರೆ ಹಾಕಿ ಅಂದರೆ ಅದು ನಮಗೆ ಅರ್ಥವಾಗಲ್ಲ ನೀವು ಎಲ್ಲ ಅದು ಅಷ್ಟೇ ಇದನ್ನು ಹಾಕಿ ಅನ್ಬಾರ್ದು ಇವಾಗ ನಿಮಗೆ ನಾನು ಎಷ್ಟೋ ರೀತಿಯಲ್ಲಿ ಉದಾಹರಣೆಗಳು ಕೊಟ್ಟಿದ್ದೀನಿ ಬೇರೆ ಬೇರೆ ರೀತಿ ಯಂತ್ರ ಕೊಟ್ಟಿದ್ದೀನಿ ಆ ಯಂತ್ರಗಳು ನೀವು ಮಾಡಿಕೊಂಡು ನಿಮಗೆ ಪರಿಹಾರ ಆಗಿದೆಯಾ ಅಂದ್ಬಿಟ್ಟು ನನಗೆ ನೀವು ಹೇಳಬೇಕು ನೀವು ಸುಮ್ಮನೆ ಇನ್ನೂ ಇದು ಹಾಕಿ ಅದಾಕಿ ಅಂತಿದ್ರೆ ನನಗೆ ಅರ್ಥವಾಗಲ್ಲ ಅದರಿಂದ ಇವಾಗ ತುಂಬ ಜನ ನೀವು ಹಾಕಿ ಹಾಕಿ ಅಂತಿದ್ರೆ ನಿಮ್ಗೆ ಯಾವ ಥರ ಯಂತ್ರಗಳು ಹಾಕಬೇಕು ನನಗೆ ಹೇಳಿದ್ರೆ ನಾನು ಅದು ನಿಮ್ಗೆ ಈ ಯಂತ್ರಗಳೆಲ್ಲ ಮಾಡಿಕೊಂಡು ನಿಮ್ಗೆ ಯಾವ ಯಂತ್ರದಿಂದ ನಿಮ್ಗೆ ಅನುಕೂಲ ಆಗಿದೆ ಅಂತ ನನಗೆ ಹೇಳಿ ನಾನು ಇನ್ನು ಮುಂದೆ ಅದು ರೀತಿ ಇನ್ನು ಇದಕ್ಕಿನ್ನ ಇನ್ನು ಪವರ್ಫುಲ್ ಆದಂತ ಹಾಕ್ತೀನಿ ಅದನ್ನು ನನಗೆ ಹೇಳಬೇಕು ನೀವು ಸುಮ್ಮನೆ ಹಾಕಿ ಅಂದರೆ ಅರ್ಥ ಆಗೋದಿಲ್ಲ ಅದರಿಂದ ನೀವು ಹಾಕಿ ಇದನ್ನು ನಾನು ನೀವೇನು ಕೇಳಿದ್ದನ್ನು ನಾನು ಇನ್ನೂ ಇದಕ್ಕಿಂತ ಚೆನ್ನಾಗಿರೋವಂಥ ಯಂತ್ರಗಳನ್ನ ನಾನು ಹಾಕ್ತೀನಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಒಂದೊಂದೇ 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 ನಾನು ತಿಳಿಸ್ಕೊಂಡು ಬರ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗೆ ಇನ್ನೂ ದೊಡ್ಡದಾಗೆ ನಾನು ಹೋಗಲಿಲ್ಲ ಸ್ವಲ್ಪ 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 ಸ್ವಲ್ಪನೇ ಹೇಳ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಇನ್ನೂ ನಿಮಗೆ ಸಾಕಷ್ಟು ಇದೆ ಅದನ್ನು ನಾನು ಹೇಳ್ತೀನಿ ಅದನ್ನು ನೀವು ಮಾಡಿಕೊಂಡು ನಿಮ್ಮ ಕಷ್ಟನ ಪರಿಹಾರ ಮಾಡಿಕೊಳ್ಳಿ ನೀವು ಪರಿಹಾರ ಮಾಡಿಕೊಂಡು ನಿಮಗೆ ಅದರಿಂದ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮ ಕಷ್ಟಗಳು ಹೋಯ್ತು ಅಂದರೆ ನಮಗೂ ಅದು ಇದು ಈ ವಿ ಮಾಡಿ ಇದನ್ನು ವಿಡಿಯೋ ಮಾಡಿದ್ದಕ್ಕೂ ನನಗೂ ಸಾರ್ಥಕ ಆಯ್ತಲ್ಲ ಅಂತ ನಾನು ತಿಳ್ಕೊತೀನಿ ಈಗ ನೀವು ಎಷ್ಟೋ ಜನ ಕಟ್ಟಿನ ಮಂತ್ರ ಹಾಕಿ ಅಂತ ಕೇಳ್ತಿದ್ದೀರಾ ಆಮೇಲೆ ಬಾಯಿ ಕಟ್ಟು ಮಂತ್ರ ಹಾಕಿ ಅಂತ ಕೇಳ್ತಿದ್ದೀರಾ ಆಂಜನೇಯ ಎಲ್ಲ ಹಾಕ್ತೀನಿ ಸ್ವಲ್ಪ ಟೈಮ್ ನಂಗೆ ಸಿಗಲಿ ನಂಗೆ ಸ್ವಲ್ಪ ತುಂಬ ಕೆಲಸಗಳು ಇವು ಬ್ಯುಸಿ ಆಗೋಗ್ಬಿಟ್ಟಿದ್ದೀನಿ ಅದರಿಂದ ನೀವು ಫೋನ್ಗಳು ಮಾಡ್ತಾ ಇದ್ದೀರಾ ಫೋನ್ಗಳು ಸರಿಯಾದ ಸಮೀಕ್ಕೆ ನಾನು ಮಾಡೋಕೆ ಎತ್ತಕ್ಕೆ ಆಗ್ತಾ ಇಲ್ಲ ಅದರಿಂದ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ನಾನು ಬೇಜಾರು ಮಾಡ್ಕೋಬೇಡಿ ನಾನು ನಿಮ್ಮ ಫೋನ್ನ ಎತ್ತುತ್ತೀನಿ ನೋಡಿಬಿಟ್ಟು ಆ ದಿವಸ ಇಲ್ದಿದ್ರೂ ನಿಮಗೆ ನಿಧಾನವಾಗಿ ಎತ್ತಿ ನಿಮಗೆ ಮಾತು ನಾ ಮಾತಾಡ್ತೀನಿ ನಾನು ನೀವು ಫೋನ್ಗಳು ತುಂಬ ಮಾಡ್ತಿದ್ದೀರಾ ನೀವು ಕೇ ನನಗೆ ಆ ಕೆಲಸಗಳು ಜಾಸ್ತಿ ಇರೋದರಿಂದ ಅದರಿಂದ ನನಗೆ ಸ್ವಲ್ಪ ಫೋನ್ಗಳು ನೋಡೋಕ್ಕಾಗ್ತಿಲ್ಲ ನಾನು ನಿಧಾನವಾಗಿ ನಾನು ಫೋನ್ ಮಾಡಿರೋದನ್ನು ಯಾವುದೂ ನಾನು ನೋಡದೆ ಇರೋದಿಲ್ಲ ನೋಡಿಬಿಟ್ಟು ನಿಧಾನವಾಗಿ ಹೇಳ್ತೀನಿ ನಿಮಗೆ ನಾನು ಹೇಳಿ ಮಾತಾಡ್ತೀನಿ ನೀವು ಏನು ಯಂತ್ರಗಳು ಯಾವುದು ಬಾಯ್ಕಟ್ಟು ಮತ್ತು ಕಟ್ಟು ಮಂತ್ರ ಹೇಳಿ ಅದೆಲ್ಲ ಕಟ್ಟು ಮಂತ್ರ ಬೇಕೇ ಬೇಕು ಸುಮ್ಮನೆ ಇವೆಲ್ಲ ಮಾಡೋದಕ್ಕಿಂತ ಮುಂಚಿತವಾಗಿ ಕಟ್ಟು ಮಂತ್ರ ಕಲಿಬೇಕು ತಡೆ ಒಡೆಯೋದು ಕಲಿಬೇಕು ಅವೆಲ್ಲ ಸರೋದ್ರೆ ನಮ್ಮ ಕಟ್ಟುಗಳು ಬಿಚ್ಚಿದ್ರೆ ನೀವು ನಮಗೆ ಇವೆಲ್ಲ ಫಲ ಆಗೋದು ಕಟ್ಟನ್ನು ಇಟ್ಕೊಂಡು ನಾವು ಇದು ಮಾಡೋದ್ರಿಂದ ಕೂಡ ನಮಗೆ ಸರೋಗಲ್ಲ ಕಟ್ಟು ಮಂತ್ರ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀವು ಕೇಳ್ತಾ ಇದ್ದೀರ ತುಂಬ ಜನ ಕಟ್ಟಿನ ಮಂತ್ರನೂ ಹೇಳ್ತೀನಿ ತಡೆ ಹೊಡೆಯೋದನ್ನು ಹೇಳ್ತೀನಿ ಮತ್ತು ಮುಂದೆ ಎಲ್ಲ ರೀತಿಯಲ್ಲಿ ಒಂದೊಂದಾಗಿ ಹೇಳ್ತೀನಿ ಇಷ್ಟರಲ್ಲೇ ನಿಮಗೆ ಕಟ್ಟಿನ ಮಂತ್ರ ತಡೆ ಹೊಡೆಯೋದು ಎಲ್ಲ ಬಾಯಿ ಕಟ್ಟು ಇವೆಲ್ಲ ನಾನು ಹೇಳ್ತೀನಿ ಇದನ್ನು ಮಾಡಿಕೊಂಡು ನಿಮ್ಮ ಮ ಕುಟುಂಬ ಚೆನ್ನಾಗಿರಲಿ ನಿಮ್ಮಿಂದ ಇನ್ನೂ ನಾಲ್ಕು ಜನ ಕೇಳಿ ನೀವೇ ಮಾಡಿಕೊಂಡು ನಾವು ನಾವೇ ಮಾಡ್ಕೋಬಾರ್ದು ಇನ್ನೂ ಕಷ್ಟದಲ್ಲಿರೋರಿಗೆ ನಿಮ್ಮ ಬಂಧು ಬಳಗಕ್ಕೆ ಬಂಧು ಬಳಗಕ್ಕೆ ಹೇಳಿ ಅವ್ರ ಕಷ್ಟ ಪರಿಹಾರ ಮಾಡಿ ಪ್ರಿಯ ವೀಕ್ಷಕರೇ ನಿಮಗೆ ಇಷ್ಟವಾಗಿದ್ದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ